ಹೈ ಗೈಸ್ ನಮಸ್ಕಾರ, ನೀವು ನೋಡ್ತಾ ಇರೋದು ಕನ್ನಡ ಕ್ರಿಕೆಟ್ ಮಗ ಚಾನಲ್. 2022 ಐ ಪಿ ಎಲ್ ನಲ್ಲಿ ಭರ್ಜರಿಯಾಗಿ ಇವತ್ತು ಆರ್ ಸಿ ಬಿ ವರ್ಸಸ್ ಕಿಂಗ್ ಇಲೆವೆನ್ ಪಂದ್ಯ ನಡುವಿನ ಪಂದ್ಯದಲ್ಲಿ ಸೋಲಿಗೆ ಕಾರಣ ಯಾರು ಎಂಬುದು ಕೂಡ ನಾವು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ, ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವಾಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. 2022 ಐ ಪಿ ಎಲ್ ನಲ್ಲಿ ಇವತ್ತು ಟಾಸ್ ಗೆದ್ದು ಮೊದಲು ಬಾಲಿಂಗ್ ಮಾಡಿದ ಕಿಂಗ್ ಇಲೆವೆನ್ ಪಂಜಾಬ್ ಸ್ನೇಹಿತರೆ ಒಳ್ಳೆಯ ಕೆಲಸನೇ ಮಾಡಿದೆ. ಆರ್ ಸಿ ಬಿ ತಂಡ ಎಡವಿದ್ದೇಲ್ಲಪ್ಪ ಅಂದರೆ ಅಲ್ಲೇ ಒಂದು ಟಾಸ್ ಸೋತಿದ್ದ ಕಾರಣಕ್ಕಾಗಿ ಇವತ್ತು ಪಂದ್ಯ ಸೋಲಕ್ಕೆ ಕಾರಣವಾಯಿತು. ಮೊದಲನೇ ಕಾರಣ ಇದು. ಎರಡನೇ ಕಾರಣ ಏನಂದರೆ, ಆರ್ ಸಿ ಬಿ ತಂಡದಲ್ಲಿ ಒಂದು ಉತ್ತಮ ಬ್ಯಾಟಿಂಗ್ ಆಡಿದ್ರೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಒಂದು ಕಳಪೆ ಪ್ರದರ್ಶನದಿಂದ ವೈಡಿಗಳ ಮುಖಾಂತರ ಒಂದು ಎರಡನೇ ಪಂದ್ಯದಲ್ಲಿ ಸೋಲು ಅನುಭವಿಸಿದ್ರು ಎಂದು ಹೇಳ್ಬೋದಾಗಿದೆ. ಅಂದರೆ ಯಾಕೋ ಗೊತ್ತಿಲ್ಲ, ಈ ಪಂದ್ಯದಲ್ಲಿ ಹರ್ಷಲ್ ಪಟೇಲ್ ವೈಡ್ ಹಾಕ್ತಿದ್ರು, ಸಿರಾಜ್ ಒಳ್ಳೆ ವೈಡ್ ಹಾಕಿದ್ರು, ಉತ್ತಮವಾದಂತಹ ಬಾಲರ್ ಕೂಡ ವೈಡ್ ಹಾಕಿ ಮ್ಯಾಚ್ ಸೋಲಕ್ಕೆ ಕಾರಣರಾದರು. ಹಾಗೆಯೇ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಆರ್ ಸಿ ಬಿ ತಂಡದಲ್ಲಿತ್ತು. ಒಂದು ಒಳ್ಳೆಯ ಬಾಲಿಂಗ್ ಮಾಡಲಿಲ್ಲ, ಸಿರಾಜ್ ಅವರು ಕೆಟ್ಟ ಪ್ರದರ್ಶನ ನೀಡಿದ್ರು. ಹಾಗೆಯೇ ವನಿತಾ ಸುರಂಗ ಕೂಡ ಒಂದು ವಿಕೆಟ್ ಪಡೆದ್ರೂ ಕೂಡ ಕೆಲವು ರನ್ಗಳನ್ನು ಬಿಟ್ಟುಕೊಟ್ಟರು. ಒಂದು ಕೆಟ್ಟ ಪ್ರದರ್ಶನ ಸಿರಾಜ್ ಮತ್ತು ವನಿತಾ ಸುರಂಗ ಒಂದು ಕೆಟ್ಟ ಪ್ರದರ್ಶನದಿಂದ ಇವತ್ತು ನಾವು ಪಂದ್ಯ ಕೈ ಬಿಡಬೇಕಾಗಿತ್ತು. ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ವೈಡ್ಗಳು ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈ ಥರ ಯಾವತ್ತೂ ಬಾಲಿಂಗ್ ಮಾಡಲಿಲ್ಲ ಸ್ನೇಹಿತರೆ. ಸುಮ್ಮನೆನ 206 ರನ್ ಚೇಸ್ ಮಾಡೋದೊಂದು ಸುಮ್ಮನೆನ. ಅವರು ಪಂಜಾಬ್ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಆಡಿದ್ರು. ಅಲ್ಲಿಯೂ ಕೂಡ ಲಾಸ್ಟ್ ಕೊನೆಯಲ್ಲಿ ಬಂದು ನೋಡಿದ್ರು ನೀವು ಸ್ಮಿತ್ ಅವರು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು. ಹಾಗೆ ನಮ್ಮ ಆರ್ ಸಿ ಬಿ ತಂಡ ಸಿರಾಜ್ ಅವರು ಒಂದೇ ಓವರ್ನಲ್ಲಿ 24 ರನ್ ಕೊಟ್ಟು ಒಂದು ಸೋಲಕ್ಕೆ ದೊಡ್ಡ ಕಾರಣರಾದರು ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವೈಡ್ಗಳಿಂದ ಹಾಗೂ ಸಿರಾಜ್ ಮತ್ತು ವನಿದು ಹಸರಂಗ ಇವರಿಂದ ಪಂದ್ಯ ಕೈ ಬಿಡಬೇಕಾಯಿತು. ಸ್ನೇಹಿತರೆ, ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿಸಿದರೆ ಧನ್ಯವಾದಗಳು. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.